हाय एवरीवन, वेलकम केएस एग्जाम प्रिपरेशन वारियर्स यूट्यूब चैनल के एल्लरिगू आत्मीयवादंत स्वागत। खंडित केएस एग्जाम वारियर्स गे इवत्तु ओंदु सिहि सुद्दि अंत हेळबहुदु। 2023-24ने सालिन गेजेटेड प्रोबेशनरी 384 हुद्देगळन्न ग्रूप ए अल्लि 159, ग्रूप बी अल्लि 225, ಒಟ್ಟು 384 ಹುದ್ದೆಗಳಿಗೆ ಕೆ ಪಿ ಎಸ್ ಸಿ ಏನು ಮಾಡಿದೆ ಇವತ್ತು ಅಂದರೆ 26/2/2024 ಅಧಿಸೂಚನೆಯನ್ನು ಹೊರಡಿಸಿದೆ. ಖಂಡಿತ ಈ ಒಂದು ಅಧಿಸೂಚನೆ ಅನ್ವಯ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಖುಷಿಯಾಗಿರುತ್ತೆ. ಎಲ್ಲ ಪರೀಕ್ಷಾರ್ಥಿಗಳು ಅಥವಾ ಆಕಾಂಕ್ಷಿಗಳಿಗೆ ಒಂದು ಸಂತಸ ಮೂಡಿರುತ್ತೆ ಅಂತ ಅಂದ್ಕೊಳ್ತೀನಿ. ಜೊತೆಗೆ ಇನ್ನು ಮೇಲೆ ನಿಮ್ಮ ಒಂದು ಪ್ರಿಪ್ರೇಷನ್ ಹೇಗಿರಬೇಕಂದ್ರೆ ವಾರಿಯರ್ಸ್ ಥರನೇ ಇರಬೇಕು ಅಂತ ಹೇಳ್ತಾ, ಖಂಡಿತ ನನ್ನ ಚಾನಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಏನೇನು ಮಾಡಬೇಕು ಅದನ್ನು ಖಂಡಿತ ಮುಂದಿನ ದಿನಗಳು ಮಾಡ್ತಾ ಹೋಗ್ತೀನಿ ಅಂತ ಅರ್ಥ ಹೇಳ್ತಾ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಅರ್ಜಿಯನ್ನು 4/3/2024 ಸಲ್ಲಿಸ್ಬೇಕಂತ ಹೇಳಿ ನೋಟಿಫಿಕೇಶನ್ ಇದೆ. ಸೊ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ 3/4/2024. ಜೊತೆಗೆ ಪ್ರಿಲಿಮ್ಸ್ ಡೇಟ್ನ 22 ಕೊಟ್ಟಿದ್ದಾರೆ, 5/5/2024. ಸೊ ಒಂದೆರಡು 5ನೇ ತಾರೀಕು ನಡೆದರೆ ಖಂಡಿತ ಇಲ್ಲಿಗೆ ಕೇವಲ 2 ತಿಂಗಳು ಸ್ವಲ್ಪ ದಿನಗಳು ಮಾತ್ರ ಉಳಿತವೆ. ಖಂಡಿತ ಪ್ರಿಪರೇಷನ್ ಭಾಳ ಸ್ಟ್ರಾಂಗ್ ಆಗಿ ಮಾಡಬೇಕಾಗುತ್ತೆ ಎಲ್ಲ ವಿದ್ಯಾರ್ಥಿಗಳು. ಓಕೆ, ಅನ್ಸಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಒಂದು ನನ್ನ ಒಂದು ಚಾನಲ್ ನಿಮಗೆ ಹೇಳೋದಾಗಿ ಕ್ವಶನ್ ಬ್ಯಾಂಕ್ ಖಂಡಿತ ನಿಮಗೆ ನನ್ನ ಒಂದು ಚಾನಲ್ ಕ್ವಶನ್ ಬ್ಯಾಂಕ್ ಎಕ್ಸಾಮ್ಗೆ ವೆರಿ ಯೂಸ್ಫುಲ್ ಆಗುತ್ತೆ. ಆ ಕಾನ್ಸೆಪ್ಟಲ್ಲಿ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಸಹ ಬೇರೆ ಬೇರೆ ಥರ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತು ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಕೆಎಸ್ ಫಿಲಿಮ್ಸ್ನ 2012 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಸಾಮಾನ್ಯ ವಿಜ್ಞಾನ ಹಾಗೂ ಪರಿಸರ ವಿಜ್ಞಾನದ ಪ್ರಶ್ನೆಗಳು. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರುತ್ತೆ ಹಾಗೂ ಕೆಲವು ಇಂಟರ್ರಿಲೇಟೆಡ್ ಆಗಿ ರಿಪೀಟೆಡ್ ಆಗಿರ್ತವೆ ಅಥವಾ ರಿಪೀಟೆಡ್ ಕ್ವೆಶನ್ಸ್ ಇರುತ್ತೆ. ಸೊ ಅದರ ಬೇಸ್ ಮೇಲೆ ನೀವು ಸಹ ಜನರಲ್ ಸೈನ್ಸ್ನ ಓದ್ಬೋದಾಗುತ್ತೆ ಎಕ್ಸಾಮಿಗೆ. ಓಕೆ, ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್. ಕಳೆದ ತರಗತಿಯಲ್ಲಿ 2015ನೇ ಒಂದು ಪೂರ್ವಭಾವಿ ಪರೀಕ್ಷೆಯಲ್ಲಿ ಯಾವ ರೀತಿಯಾದ ಸೈನ್ಸ್ ಕ್ವೆಶನ್ಸ್ಗಳನ್ನು ಇ ವಿ ಎಸ್ ರಿಲೇಟೆಡ್ ಕ್ವೆಶನ್ಸ್ಗಳನ್ನು ಕೇಳಿದ ಡಿಸ್ಕಸ್ ಮಾಡಿದ್ವಿ. ಇವತ್ತು 2012 ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ರೆ ನಾನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ, ವಿಜ್ಞಾನಿಗಳು ಒಂದು ಹೊಸ ತಂತ್ರ ವಿಧಾನವನ್ನು ರೂಪಿಸಿದ್ದು ಇವರ ಪ್ರಕಾರ ರಕ್ತದ ಕ್ಯಾನ್ಸರ್ ಇರುವ ರೋಗಿಗಳಿಗೆ ಅವರದೇ ಟಿ ಕೋಶಗಳಿಂದ ಚಿಕಿತ್ಸೆ ಮಾಡಬಹುದಾಗಿದೆ. ಸೊ ಟಿ ಕೋಶಗಳು ಒಂದು ವಿಧದ ಏನು ಅಂತ ಕೇಳಿದೆ. ಸೊ ಪ್ಯೂರ್ಲಿ ಬಯಾಲಜಿ ಕ್ವೆಶನ್ನು, ಟಿ ಕೋಶಗಳು ಒಂದು ಬಿಳಿ ರಕ್ತ ಕೋಶಗಳಾಗಿದ್ದಾವೆ. ಸೊ ನೆಕ್ಸ್ಟ್ ಸ್ಮಾರ್ಟ್ ಇ ಪ್ಯಾಂಟ್ ಎಂದರೇನಂತ ಕೇಳಿದ ಟೈಮಲ್ಲಿ, ಸ್ಮಾರ್ಟ್ ಇ ಪ್ಯಾಂಟ್ ಅಂದರೆ ಒಂದು ಬೆನ್ನು ಉರಿ ಹಾನಿಗೊಳಗಾಗಿರುವಂಥವರಿಗೆ ರೂಪಿಸಲಾದ ಎಲೆಕ್ಟ್ರಾನಿಕ್ ಕಿರುಶಾಯಿಗಳಾಗಿದ್ದಾವೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ, ಕ್ಯಾನ್ಸರ್ ಕಿಮೋಥೆರಪಿ ಬಗ್ಗೆ ಗೊತ್ತಿರುತ್ತೆ. ಕ್ಯಾನ್ಸರ್ನ ಕಿಮೋಥೆರಪಿಯಲ್ಲಿ ಸೀಸಕ್ಕಿಂತ ಹೆಚ್ಚು ಪರಿಣಾಮಕಾರಿ ಎಂದು ಕಂಡುಕೊಳ್ಳಲಾದ ಅಡ್ಡ ಪರಿಣಾಮ ಕಡಿಮೆ ಇರುವಂಥ ಲೋಹ ಯಾವುದು ಅಂದರೆ ಬೆಳ್ಳಿ. ಸೊ ಕಿಮೋಥೆರಪಿಯಲ್ಲಿ ಅಡ್ಡ ಪರಿಣಾಮ ಇಲ್ಲದಂಥ ಉಪಯೋಗಿಸುವಂಥ ಒಂದು ಮೆಟಲ್ ಇದು. ಖಂಡಿತ ನಾನು ಈ ಥರ ಓಲ್ಡ್ ಕ್ವೆಶನ್ ಪೇಪರ್ ನಾನು ಸಬ್ಜೆಕ್ಟ್ ವೈಸ್ ಕೊಡೋದು ನಿಮಗೆ ಹೇಳಿದ್ದೀನಿ. ಸೊ ನಿಮ್ಮ ಕಾನ್ಸಂಟ್ರೇಷನ್ ಯಾವ ರೀತಿ ಇರಬೇಕು ಓದೋದಕ್ಕೆ ಅನ್ನೋದನ್ನು, ಸೊ 2020 ಸಹ ಸಾಲ್ವ್ ಮಾಡ್ತಾ ಇದ್ದೀನಿ, ಲಾಸ್ಟ್ ಫಿಲಿಮ್ಸ್ ನೋಡಿ ಅಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ, ನೋಡ್ಕೊತ ಬನ್ನಿ. ಎಲ್ಲ ಸಬ್ಜೆಕ್ಟ್ ವೈಸ್ ಕೊಟ್ಟಿದ್ದೀನಿ, ನಿಮಗೆ ಗೊತ್ತಾಗುತ್ತೆ ಏನು ಓದಬೇಕಂತೇಳಿ. ಜೊತೆಗೆ ಒಂದು ರಿಪೀಟೆಡ್ ಕ್ವೆಶನ್ಸ್ ರಿಲೇಟೆಡ್ ಕ್ವೆಶನ್ನ ಒಂದು ರಿಲೇಟೆಡ್ ಟಾಪಿಕ್ ನಿಮಗೆ ಐಡಿಯಾ ಬರುತ್ತೆ. ಸೊ ಇದು ಸಾಕಷ್ಟು ರಿಪೀಟೆಡ್ ಆಗಿದೆ. ಇದು ಕರ್ನಾಟಕ ರಾಜ್ಯದ ಜೈವಿಕ ಮಂಡಳಿ ಯಾವ ಇಲಾಖೆಯ ಭಾಗ? ಇದು ಅರಣ್ಯ ಪರಿಸರ ವಿಜ್ಞಾನ ಮತ್ತು ಪರಿಸರ ಇಲಾಖೆಯ ಭಾಗ ಆಗಿದೆ. ಸೊ ಭೂಮಿಯಲ್ಲಿ ನಿಂತು ನೋಡುವವರಿಗೆ ಭೂಸ್ಥಾಪಿತ ಕಕ್ಷೆಯಲ್ಲಿರುವ ಒಂದು ಉಪಗ್ರಹವು ಆಕಾಶದಲ್ಲಿ ಒಂದೇ ಕಡೆ ಸ್ಥಿರವಾಗುವಂತೆ ಆದರೆ ಪರಿಪೂರ್ಣ ಸ್ಥಿರ ಭೂಸ್ಥಾಪಿತ ಕಕ್ಷೆ ಒಂದು ಆದರ್ಶ ಮಾತ್ರ ಅಂದಾಜು ಮಾಡಬಹುದಷ್ಟೇ. ವಾಸ್ತವವಾಗಿ ಉಪಗ್ರಹವು ಈ ಕಕ್ಷೆಯಿಂದ ಯಾವ ಯಾವ ಪರಿಣಾಮದ ಪಥವೈಕಲ್ಯಗಳನ್ನು ದುಃಖಿತಗೊಳ್ಳುತ್ತಲೇ ಇರುತ್ತದೆ ಅಂದರೆ ಅದು ಖಂಡಿತ ಒಂದು ಯಾವ್ಯಾವ ಪರಿಣಾಮಗಳಂದರೆ ಪ್ಯೂರ್ ಫಿಸಿಕ್ಸ್ ಕ್ವೆಶನ್ ಇದು. ಸೊ ಸೌರಗಾಳಿ, ವಿಕಿರಣ ಒತ್ತಡ, ಭೂಮಿಯ ಗುರುತ್ವಾಕರ್ಷಣ ಕ್ಷೇತ್ರದಿಂದ ವ್ಯತ್ಯಯಗಳು, ಚಂದ್ರ ಮತ್ತು ಸೂರ್ಯರ ಗುರುತ್ವಾಕರ್ಷಣ ಪರಿಣಾಮಗಳು, ಎಲ್ಲ ಅದರಿಂದ ಒಂದು ವ್ಯತ್ಯಯಗೊಳ್ತಾ ಇರುತ್ತೆ. ಓಕೆ, ನೆಕ್ಸ್ಟು ಆಮ್ಲ ಮಳೆ, ಇದು ಸಾಕಷ್ಟು ರಿಪೀಟೆಡ್ ಆಗಿದೆ. ಆಮ್ಲ ಮಳೆಯನ್ನು ಉಂಟು ಮಾಡುವ ಅನಿಲಗಳು ಸಾರಜನಕ ಆಕ್ಸೈಡ್ಗಳು, ಗಂಧಕದ ಆಕ್ಸೈಡ್ಗಳು. ಓಕೆ, ಲೇಸರ್ ಪ್ರಿಂಟ್ನಲ್ಲಿ ಯಾವ ಲೇಸರ್ ಮಾದರಿಯು ಬಳಕೆ ಆಗುತ್ತದೆ? ಅನಿಲ ಲೇಸರ್ ಪ್ರಿಂಟ್ನಲ್ಲಿ ಬಳಕೆ ಆಗುತ್ತದೆ. ಸರಿಯಾದ ಹೇಳಿಕೆಗಳು, ಕೆಂಪು ಬೆಳಕಿನ ತರಂಗ ಉದ್ದವು ವೇವ್ ಲೆಂತು ಹಸಿರು ಬೆಳಕಿನ ಅದಕ್ಕಿಂತ ಹೆಚ್ಚಾಗಿರುತ್ತೆ ಅಂತೇಳಿ. ಸೊ ಇದು ಬೆಳಕಿನ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ನೆಕ್ಸ್ಟ್ ಉಪಕರಣ ಹಾಗೂ ಅದರ ಉಪಯೋಗ ಕೇಳಿದಾನೆ. ಸೊ ಅನಿಮೋಮೀಟರ್ ನಾವು ಗಾಳಿ ವೇಗವನ್ನು ಅಳೆಯಲಿಕ್ಕೆ ಉಪಯೋಗಿಸ್ತೀವಿ, ಅಥವಾ ಬಾರೋಮೀಟರ್ ಅಥವಾ ಅನೆರಾಯ್ಡನ್ನು ನಾವು ವಾತಾವರಣದ ಒತ್ತಡವನ್ನು ಅಳೆದಕ್ಕೆ ಬಳಸ್ತೀವಿ, ಮೈಕ್ರೋಮೀಟರ್ನ ಅತ್ಯಂತ ಕಡಿಮೆ ದೂರವನ್ನು ಅಳೆದಕ್ಕೆ ಬಳಸ್ತೀವಿ, ಪ್ಯಾಥೋಮೀಟರ್ನ ಇದು ರಿಪೀಟೆಡ್ ಕ್ವೆಶನ್ ಇದು, ಶರಣಾತೀತ ಧ್ವನಿಯನ್ನು ಬಳಸಿ ನೀರಿನ ಕೆಳಗಿನ ಆಳವನ್ನು ಅಳೆಯೋದಕ್ಕೋಸ್ಕರ ಪ್ಯಾಥೋಮೀಟರನ್ನು ಬಳಸ್ತೀವಿ. ಓಕೆ, ನೆಕ್ಸ್ಟ್ ಗುಂಡು ನಿರೋಧಕ ವಸ್ತುಗಳನ್ನು ತಯಾರಿಸಲು ಬಳಸಲಾಗುವ ಪಾಲಿಮರ್ ಯಾವುದು? ಪಾಲಿ ಕಾರ್ಬೋನೇಟ್ಗಳನ್ನು ನಾವು ಗುಂಡು ನಿರೋಧಕ ವಸ್ತುಗಳಲ್ಲಿ ಬಳಸ್ತೀವಿ, ಪಾಲಿ ಕಾರ್ಬೋನೇಟ್ಗಳನ್ನು. ಸಾಕಷ್ಟು ರಿಪೀಟೆಡ್ ಆಗಿದೆ. ಸೌರ ವ್ಯೂಹದಲ್ಲಿರುವ ಕ್ಷುದ್ರ ಗ್ರಹಗಳ ಪಟ್ಟಿಯು ಯಾವುದರ ನಡುವೆ ಕಕ್ಷೆಯಲ್ಲಿದೆ?
ಮಂಗಳ ಹಾಗೂ ಗುರು ಗ್ರಹಗಳ ನಡುವಿನ ಕಕ್ಷೆಯಲ್ಲಿ ಕ್ಷುದ್ರ ಗ್ರಹಗಳು ಕಂಡುಬರ್ತವೆ. ಸೊ ಗರಿಷ್ಠ ಶೇಕಡ ಪ್ರಮಾಣದ ಹೈಯೆಸ್ಟ್ ಇಂಗಾಲ ಹೊಂದಿರೋ ಕಲ್ಲಿದ್ದಲು ಇದು ಸರಿಪೇಟೆಡ್ ಆಂಥ್ರಾಸೈಟ್ ಕಲ್ಲಿದ್ದಲು ಹೆಚ್ಚಿನ ಪ್ರಮಾಣದ ಇಂಗಾಲವನ್ನು ಹೊಂದಿರುತ್ತೆ. ರೂಟ್ರು ಅಂತ ಇದು ರೌಟ್ರು ಅಂತಾಗಿದೆ. ರೂಟ್ರು ಮನೆಗೆ ಎಲ್ಲ ಕಡೆ ರೂಟ್ರು ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಸೊ ರೂಟ್ರ್ ಅನ್ನೋದೇನಿಲ್ಲ, ಒಂದು ಸಾಫ್ಟ್ವೇರ್ ಕ್ವಶನ್ ಇದು ಅಥವಾ ಒಂದು ಮೋಡಮ್ ಅಂತ ಹೇಳ್ತೀವಿ. ಸೊ ಹೊರ ಹೋಗುವ ಯಾವ ಸಂಪರ್ಕಕ್ಕೆ ಪ್ಯಾಕೆಟನ್ನು ಕಳಿಸಬೇಕೆಂದು ನಿರ್ಧರಿಸುವ ಸಾಧನ ರೂಟ್ರ್ ಅಂತ ಕರಿತೀವಿ. ನೆಕ್ಸ್ಟ್ ಯೂಟ್ರಿಫಿಕೇಷನ್ ಸಾಕಷ್ಟು ರಿಪೀಟೆಡ್ ಆಗಿದೆ. ಯೂಟ್ರಿಫಿಕೇಷನ್ ಪರಿಣಾಮವಾಗಿ ಏನಾಗುತ್ತೆ, ಜಲರಾಶಿಗಳಲ್ಲಿ ಕರಗಿರುವ ಆಮ್ಲಜನಕ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಸೌತ್ರನ್ ಬ್ಲಾಟಿಂಗ್. ಸೊ ಇದು ರಿಪೀಟೆಡ್ ಕ್ವಶನ್ನು, ಜೆನೆಟಿಕ್ ಇಂಜಿನಿಯರ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ಎಲ್ಲ ಫಿಲಮ್ಸಲ್ಲಿರುತ್ತೆ, ನೋಡ್ಕೊಳ್ಳಿ ರಿಲೇಟೆಡಾಗಿ. ಸೌತ್ರನ್ ಬ್ಲಾಟಿಂಗ್ ಅಂದರೆ ಏನಿಲ್ಲ, ಡಿ ಎನ್ ಎ ಬೆರಳಚ್ಚು ಮುದ್ರೆಯಲ್ಲಿ ಬಳಕೆಯಾಗುವ ಒಂದು ತಂತ್ರ ಆಗಿದೆ. 16ನೇ ಪ್ರಶ್ನೆ, ಕೇಂದ್ರೀಯ ಹಾಗೂ ಸಂಬಂಧಿತ ರಾಜ್ಯ ಸಂಸ್ಥೆಗಳ ಜಲಸಂಪನ್ಮೂಲ ನಿರ್ದಿಷ್ಟ ಅಂಶಗಳ ಬಗ್ಗೆ ಗಮನ ಹರಿಸುತ್ತವೆ. ಕೇಂದ್ರ ಜಲ ಆಯೋಗವು ಯಾವುದನ್ನು ಗಮನಿಸುತ್ತದೆ, ಮೇಲ್ಮೈ ನೀರನ್ನು ಗಮನಿಸುತ್ತೆ. ಒಂದು ಜೀವಿಯು ತಾನು ಮಾತ್ರ ಹಾನಿಗೊಳಗಾಗದೆ ಇನ್ನೊಂದು ಜೀವಿಗೆ ಹಾನಿ ಉಂಟು ಮಾಡುವ ಅಂತರ್ ಸಂಬಂಧವನ್ನು ಹೇಗಂತಾರೆ ಅಂದರೆ ಅಮೆನ್ಸಾಲಿಸಮ್ ಅಂತ ಕರೀತಾರೆ. ಓಕೆ, ಒಂದು ಜೀವಿಯು ತಾನು ಮಾತ್ರ ಏನು ಹಾನಿಗೊಳಗಾಗದೆ ಇನ್ನೊಂದು ಜೀವಿಗೆ ಹಾನಿಯನ್ನು ಉಂಟು ಮಾಡುವ ಅಂತರ್ ಸಂಬಂಧವನ್ನು ಏನಂತಾರೆ ಅಂದರೆ ಅಮೆನ್ಸಾಲಿಸಮ್ ಅಂತ ಕರೀತಾರೆ. ವಾತಾವರಣದಲ್ಲಿ ಯಾವುದು ಇರುವ ಕಾರಣದಿಂದ ನಮ್ಮ ಸುತ್ತಲೇ ನಿಕಟ ವಾತಾವರಣದಲ್ಲಿ ಓಜನ್ ರೂಪುಗೊಳ್ಳುತ್ತೆ. ಸೊ ಓಜನ್ ರೂಪುಗೊಳ್ಳೋದು ರಿಪೀಟೆಡ್ ಕ್ವಶನ್, ಬೆಂಜಿನ್ನಿಂದ, ವೆರಿ ಇಂಪಾರ್ಟೆಂಟ್, ನೋಟ್ಸ್ ಮಾಡ್ಕೊಳ್ಳಿ. 19ನೇ ಪ್ರಶ್ನೆ, ಕಾಡ್ ಮೀನು ಮತ್ತು ಶಾರ್ಕ್ ಇಕೃತ್ತಿನಿಂದ ತೆಗೆದಂತಹ ಸಂಸ್ಕರಿತ ತೈಲಗಳಲ್ಲಿ ಯಾವ ಜೀವಸತ್ವ ಸಮೃದ್ಧವಾಗಿರುತ್ತದೆ, ಎ ಮತ್ತು ಡಿ ಜೀವಸತ್ವ ಸಮೃದ್ಧವಾಗಿರುತ್ತದೆ. ಶೀತಲ ಹೊಗೆ ಹಾಕುವಿಕೆ, ಕೋಲ್ಡ್ ಸ್ಮೋಕಿಂಗ್ ನಾವು ಎದಕ್ಕೆ ಬಳಸ್ತೀವಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ರಿಪೀಟೆಡ್ ಕ್ವಶನ್ ಇದು. ಶೀತಲ ಹೊಗೆ ಹಾಕುವಿಕೆ ಅದು ಕೋಲ್ಡ್ ಸ್ಮೋಕಿಂಗ್ ನಾವು ಮೀನುಗಳನ್ನು ಸಂರಕ್ಷಿಸುವ ಒಂದು ವಿಧಾನವಾಗಿದೆ. ನೆಕ್ಸ್ಟು, ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಮರ್ಥ್ಯವುಳ್ಳ ಜೀವಿಗಳು ಆಟೋಟ್ರಾಪ್ಸ್, ರಿಪೀಟೆಡ್ ಕ್ವಶನ್ ಸ್ವಪೋಷಕಗಳು. ಓಕೆ, 22ನೇ ಪ್ರಶ್ನೆ, ಜೈವಿಕ ಅನಿಲವು, ಜೈವಿಕ ಬಯೋಗ್ಯಾಸ್ ಅಂತ ಕರಿತೀವಿ, ಈ ಒಂದು ಜೈವಿಕ ಅನಿಲವು ಮೀಥೇನ್ ಹಾಗೂ ಇಂಗಾಲದ ಡೈಆಕ್ಸೈಡ್ಗಳ ಮಿಶ್ರಣ, ರಿಪೀಟೆಡ್ ಕ್ವಶನ್ ಇದು. ಜೈವಿಕ ಅನಿಲವು ಇಂಗಾಲ ಮತ್ತು ಮೀಥೇನ್ ಇವೆರಡರ ಮಿಶ್ರಣ ಆಗಿದೆ. 23ನೇ ಪ್ರಶ್ನೆ, ತಾಜ್ಮಹಲನ್ನು ಹಾಳು ಮಾಡುತ್ತಿರುವ ಮಾಲಿನ್ಯ ಸಂಬಂಧಿ ಕಾರಣ ಏನಂದರೆ, ಸೊ ಪೆಟ್ರೋಲಿಯಂ ಶುದ್ಧೀಕರಣಗಾರದಿಂದ ಉತ್ಪತ್ತಿಗಳೇನಾಗ್ತದವೆ ಗ್ಯಾಸ್ಗಳು, ಆ ಒಂದು ಅನಿಲಗಳಿಂದ ತಾಜ್ಮಹಲ್ ಹಾಳಾಗ್ತಾಯಿದೆ. 24ನೇ ಪ್ರಶ್ನೆ, ಭಾರತದಲ್ಲಿ ಕೃಷ್ಣಮೃಗಗಳನ್ನು ರಕ್ಷಿಸುತ್ತಿರುವ ಜನ, ಸೊ ವಿಷ್ಣುಯ್ಯಗಳು ಈ ಭಾರತದಲ್ಲಿ ಕೃಷ್ಣಮೃಗಗಳನ್ನು ರಕ್ಷಿಸಿರುವ ಒಂದು ಪರಿಶಿಷ್ಟ ಪಂಗಡಗಳಾಗಿದ್ದಾವೆ. 25ನೇ ಪ್ರಶ್ನೆ, ಅಳಿವೆಗಳು ಮತ್ತು ತೀರ ಪ್ರದೇಶದ ತೇವ ಭೂಮಿಗಳು ಅವುಗಳ ಮಹತ್ವದ ಯಾವ ಯಾವ ಅಂಶಗಳು ಒಳಗೊಂಡಿರ್ತಂದರೆ, ಸೊ ಅಳಿವೆಗಳಾಗಿರ್ಬೋದು, ತೀರ ಪ್ರದೇಶದ ತೇವ ಭೂಮಿಗಳಾಗಿರ್ಬೋದು, ಜೌಗು ಪ್ರದೇಶಗಳಾಗಿರ್ಬೋದು, ಅವು ಯಾವ ಯಾವ ಒಂದು ಅಂಶಗಳನ್ನು ಮಹತ್ವವನ್ನು ಪಡೆದವು ಅಂದರೆ, ಕಡಲ ಮೀನುಗಳು ಮತ್ತು ಚಿಪ್ಪು ಮೀನುಗಳು ಮೊಟ್ಟೆ ಇಡಲು, ಮರಿ ಮಾಡಲು ಹಾಗೂ ಮರಿಗಳ ಪಾಲನೆಗೆ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಈಜುಗಾರಿಕೆ ಮತ್ತು ವನ್ಯಜೀವಿ ಪ್ರದೇಶಗಳಿಂದಾಗಿ ನೀರಿನ ರೂಪುಗೊಂಡ ಮಾಲಿನ್ಯವನ್ನು ಸೋಸಿ ಹಾಕಲು ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟು, ನೀರು ಕೋಳಿಗಳ ಸಂತಾನ ವೃದ್ಧಿಯ ನೆಲೆಗೆ ಅವು ಹೆಲ್ಪ್ ಮಾಡ್ತವೆ. ಮೂರು ಕಾರಣಗಳಿಂದ ಮಹತ್ವ ಪಡೆದವು. 26ನೇ ಪ್ರಶ್ನೆ, ದ ವರ್ಲ್ಡ್ ಐ ಡಿ ಗ್ರೀನ್ ಎಂಬ ಊಹಾ ಕಲ್ಪನೆಗೆ ಯಾವ ಸ್ಥಿತಿಯ ಅನುಗುಣವಾಗಿದೆ ಅಂದರೆ, ದ ವರ್ಲ್ಡ್ ಐ ಡಿ ಗ್ರೀನ್ ಪಕ್ಷಿ ಭೇಟಿ ಜೀವಿಗಳ ಸಸ್ಯಾಹಾರಿ ಮಿಡಿತಗಳನ್ನು ಕೊಂದು ಹಾಕ್ತವೆ ಅನ್ನೋದಕ್ಕೆ ಅದು ಅನುಗುಣವಾಗಿದೆ. ಯಾವ ಜೀವಿಯು ಡೆಂಗು ವೈರಸ್ಸನ್ನು ಪ್ರಸಾರ ಮಾಡುತ್ತೆ, ಸೊ ವೈರಸ್ಗಳ ಬಗ್ಗೆ, ಸೊಳ್ಳೆಗಳ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಐಡಿಸ್ ಈಜಿಪ್ಟಿ ಸೊಳ್ಳೆಯು ಈ ಒಂದು ಡೆಂಗು ವೈರಸ್ಸನ್ನು ಪ್ರಸಾರ ಮಾಡುತ್ತೆ. ಆಲ್ಬೆಂಡಾಜೋಲಾ ಮತ್ತು ಡೈ ಇಥೈಲ್ ಕಾರ್ಬೋಮಜಿನ್, ಆಲ್ಬೆಂಡಾಜೋಲಾ ಮತ್ತು ಡೈ ಇಥೈಲ್ ಕಾರ್ಬೋಮಜಿನ್ಗಳನ್ನು ಯಾವ ರೋಗವನ್ನು ತಡೆಗಟ್ಟುವುದು, ಕರ್ನಾಟಕದ ಗೊತ್ತ ಪ್ರದೇಶ ವ್ಯಾಪಕ ವಿತರಿಸಲಾಗ್ತದೆ ಆನೆಕಾಲ್ ರೋಗಕ್ಕೋಸ್ಕರ, ವೆರಿ ಇಂಪಾರ್ಟೆಂಟ್ ಇದು ಆನೆಕಾಲ್ ರೋಗ. 29ನೇ ಪ್ರಶ್ನೆ, ಯಾವ ರಕ್ತದ ಗುಂಪಿನಲ್ಲಿ ಎ ಮತ್ತು ಬಿ ಆ್ಯಂಟಿಜೆನ್ಗಳು ಇರ್ತವೆ, ಸೊ ಅದರ ಪ್ರತಿಕಾಯಗಳು ಇರುವುದಿಲ್ಲ, ಆ್ಯಂಟಿಬಾಡಿ ಇರುವುದಿಲ್ಲ, ಯಾವುದಂದರೆ ಎ ಬಿ ರಕ್ತದ ಗುಂಪುಗಳಲ್ಲಿ. ಸೊ 30ನೇ ಪ್ರಶ್ನೆ, ಮರಿಜುವಾನಾ, ಕಿಯಾಫ್, ಆಶಿಸ್, ಹ್ಯಾಶ್ ಎಣ್ಣೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳು ಇವೆಲ್ಲ ಏನಪ್ಪ ಅಂದರೆ, ಇವು ಮಾದಕ ದ್ರವ್ಯಗಳೆಲ್ಲವೂ ಕೆನಾಬಿಸ್ ಎಂಬ ಸಸ್ಯ ಉತ್ಪನ್ನಗಳಾಗಿವೆ. ಮರಿಜುವಾ, ಕಿಯಾಫ್, ಆಶಿಸ್, ಹ್ಯಾಶ್ ಎಣ್ಣೆಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳಂದರೆ, ಇವು ಮಾದಕ ದ್ರವ್ಯಗಳೆಲ್ಲವೂ ಕೆನಾಬಿಸ್ ಎಂಬ ಸಸ್ಯದ ಉತ್ಪನ್ನಗಳಾಗಿವೆ, ಜೊತೆಗೆ ದುರುಪಯೋಗ, ಮನೋಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನು ಉಂಟು ಮಾಡ್ತವೆ, ವ್ಯಸನವನ್ನು ಉಂಟು ಮಾಡ್ತವೆ, ಜೊತೆಗೆ ಆರೋಗ್ಯವನ್ನು ಹಾಳು ಮಾಡುತ್ತವೆ. ಸೊ ಪರವಾನಗಿ ಇಲ್ಲದೆ ಇವುಗಳನ್ನು ಹೊಂದಿರುವುದು ಅಪರಾಧ ಆಗಿದೆ. ಓಕೆ, 31ನೇ ಪ್ರಶ್ನೆ, ಹಿಮೋಡಯಾಲಿಸಿಸ್ ಅನ್ನುವುದು ಏನಂತ ಕೇಳಿದ್ರೆ, ಸೊ ಇದು ಒಂದು ಫಿಸ್ ಪ್ಯೂರ್ಲಿ ಒಂದು ಮೆಡಿಕಲ್ ರಿಲೇಟೆಡ್ ಕ್ವಶನ್ನು, ಬಟ್ ಕಾಮನ್ ಸೆನ್ಸ್ ಕ್ವಶನ್ನು. ಹಿಮೋಡಯಾಲಿಸಿಸ್ ಅಂದರೆ ಏನಿಲ್ಲ, ಡಯಾಲಿಸಿಸ್ ವಿಷ ಪದಾರ್ಥಗಳು, ಮದ್ದುಗಳು ಅಥವಾ ಇತರ ಅನಗತ್ಯ ವಸ್ತುಗಳನ್ನು ತೆಗೆದು ರಕ್ತವನ್ನು ಶುದ್ಧಿಗೊಳಿಸುವ ಮತ್ತು ದ್ರವದ ಸಮತೋಲನ ಕಾಯ್ದುಕೊಳ್ಳುವ ಪ್ರಕ್ರಿಯೆಯನ್ನು ಹಿಮೋಡಯಾಲಿಸಿಸ್ ಅಂತ ಕರಿತೀವಿ. ಒಟ್ಟು 31 ಪ್ರಶ್ನೆಗಳು 2012ರ ಪ್ರಿಲಿಮ್ಸ್ನಲ್ಲಿ ನಾವು ನೋಡಿದ್ವಿ. ಓಕೆ,
ಸೊ ಎಲ್ಲ ರಿಪೀಟ್ ಕ್ವಶನ್ಗಳಂತ ಹೇಳಲ್ಲ, ಸೊ ಇಂಟರ್ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ, ಖಂಡಿತ ನೋಡೋದ್ರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಒಂದ್ಸಲ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನಲ್ಲಿ ಮುಗಿಸ್ತೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.